ಮಾನ್ಯ ಅಧ್ಯಕ್ಷರೇ, ನಾನು ಜನತಾದಳ ಎಸ್ ಅನ್ನು ಬಿಟ್ಟು ಬಂದವನಲ್ಲ, ಅಥವಾ ರಾಜೀನಾಮೆನೂ ಕೊಡಲಿಲ್ಲ. ಕೇಳಪ್ಪ, ನೀನು ಬಂದಿದ್ದೆ ಹುಬ್ಬಳ್ಳಿಗೆ, ನೀನು ಬಂದಿರಲಿಲ್ವಾ ಅಯ್ಯಿಂದ ಸಮಾವೇಶಕ್ಕೆ? ನೀನು ಬಂದಿದ್ದೀಯಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಎಕ್ಸ್ಪೆಲ್ ಮಾಡಿದ್ರು ಪಾರ್ಟಿಯಿಂದ. ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ರಾಜೀನಾಮೆ ಕೊಟ್ಬಿಟ್ಟೆ ಅಸೆಂಬ್ಲಿಗೆ. ಆಮೇಲೆ ಬೈ ಎಲೆಕ್ಷನ್ ಮಾಡಿ ಎಲೆಕ್ಷನ್ನಲ್ಲಿ ಗೆದ್ದೆ. ನಾನು ಅಧಿಕಾರ ಇರೋ ಪಕ್ಷಕ್ಕೆ ಹೋಗಲಿಲ್ಲ. ಅವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿಲ್ಲ. ಬಿ ಜೆ ಪಿಯವರು, ನೀವು ಜೆ ಡಿ ಎಸ್ನವರು ಸೇರಿ ಸರ್ಕಾರ ಮಾಡಿದ್ರಿ. ಆಗ ನಾನು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಗೆದ್ದದ್ದು. ನಾನು ಆಮೇಲೆ ಕಾಂಗ್ರೆಸ್ ಸೇರಿದ್ದು ಕೂಡ ಅದಕ್ಕೆ ಕತೆ ಹೇಳಕ್ಕೆ ಹೋಗಲ್ಲ. ನಾನು ಎಲ್ಲ ಹೆಂಗೆ ನಡೀತು, ಏನೇನು ನಡೀತು ಅಂತವೆಲ್ಲ ಈಗ ಹೇಳಕ್ಕೆ ಹೋಗಲ್ಲ, ಅಗತ್ಯ ಇಲ್ಲ. ಬಟ್ ಇದು ಆಪರೇಷನ್ ಕಮಲ ಅಲ್ಲ, ಅಥವಾ ಆಪರೇಷನ್ ಅಸ್ತನೂ ಅಲ್ಲ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಆಮೇಲೆ ಕಾಂಗ್ರೆಸ್ ಸೇರಿದೆ. ಕಾಂಗ್ರೆಸ್ ಸೇರಿದ್ಮೇಲೆ ನಾನು ಅಲ್ಲಿಂದ ಕ್ಯಾಂಡಿಡೇಟ್ ಆಗಿದ್ದೆ, ಎಮ್ ಎಲ್ ಎ ಆದೆ. ಕಾಂಗ್ರೆಸ್ ಪಕ್ಷ ಆ ಕಾಲದಲ್ಲಿ ಅಧಿಕಾರದಲ್ಲಿರಲಿಲ್ಲ. ಸೊ ದಿಸ್ ಈಸ್ ಎ ಫ್ಯಾಕ್ಟ್. ಸೊ ಈಗ ಮಾನ್ಯ ಅಧ್ಯಕ್ಷರೇ, ಇವರು ನಾನು ಏನು ಹೇಳಿದೆ ಅಂತಂದರೆ, ನಿಮಗೆ ಯಾವ ಎರಡು ಸಾರಿ ಅಧಿಕಾರದಲ್ಲಿ ಬಂದಿದ್ದೀರಲ್ಲ, 2008ರಲ್ಲಿ ಮತ್ತು 2018ರಲ್ಲಿ ನಿಮಗೆ ಮ್ಯಾಂಡೇಟ್ ಇರಲಿಲ್ಲ ಅಂತ ಹೇಳಿದೆ ಅಷ್ಟೆ. ಜನರ ಆಶೀರ್ವಾದ ಇರಲಿಲ್ಲ. ನೈತಿಕತೆ ಪ್ರಶ್ನೆ ಆಮೇಲೆ ಚರ್ಚೆ ಮಾಡೋಣ. ಯಾರಿಗೆ ನೈತಿಕತೆ ಇದೆ, ಯಾರಿಗೆ ನೈತಿಕತೆ ಇಲ್ಲ, ಅದ್ರ ಆಮೇಲೆ ಚರ್ಚೆ ಮಾಡೋಣ. ರಾಜಕೀಯದಲ್ಲಿ ನೈತಿಕತೆ ಹೋಗ್ತಾ ಇದೆ, ಈಗ ಅಧಪತನ ಆಗ್ತಾ ಇದೆ. ಅದೇನೇ ಇರಲಿ ಮಾನ್ಯ ಅಧ್ಯಕ್ಷರೇ, ಇವರಿಗೆ ಯಾವತ್ತೂ ಕೂಡ ಮ್ಯಾಂಡೇಟ್ ಇರಲಿಲ್ಲ, ಜನರ ಆಶೀರ್ವಾದ ಇರಲಿಲ್ಲ. 2008ರಲ್ಲೂ ಇರಲಿಲ್ಲ, 100ಕ್ಕೆ ಗೆದ್ದಿದ್ದರು. ಇಂಡಿಪೆಂಡೆಂಟ್ಸ್ 6 ಜನ ಬೆಂಬಲ ಕೊಟ್ಟ ಮೇಲೆ ತಗೊಂಡಿದ್ರು. ಆಮೇಲೆ 8 ಜನ ಆಪರೇಷನ್ ಕಮಲ ಮಾಡಿ ತಗೊಂಡ್ರು ಯಡಿಯೂರಪ್ಪನವರು. ಆಮೇಲೆ 2018ರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಆಗಿತ್ತು. ಸಮ್ಮಿಶ್ರ ಸರ್ಕಾರದಲ್ಲಿದ್ದಂಥ ಕಾಂಗ್ರೆಸ್ನಲ್ಲಿದ್ದಂಥವ್ರನ್ನ 14 ಜನ, 3 ಜನ ಜೆ ಡಿ ಎಸ್ನವ್ರನ್ನ ತಗೊಂಡ್ರು. ಹಿಂಭಾಗಲಿಂದ ಬಂದು ಅಧಿಕಾರ ಮಾಡಿದ್ರು. ಸೊ ಇವ್ರಿಗೆ ಯಾವತ್ತೂ ಜನ ಆಶೀರ್ವಾದ ಮಾಡಿಲ್ಲ ಅನ್ನೋದು ಅಷ್ಟೇ ನನ್ನ ಪಾಯಿಂಟು. ಇವ್ರಿಗೆ ಆಶೀರ್ವಾದನೇ ಮಾಡಿಲ್ಲ ಯಾವಾಗಲೂ ಕೂಡ. ಹಾಗಾಗಿ ಅಧಿಕಾರಕ್ಕೆ ಬಂದಮೇಲೆ ಮಾಡಬಾರ್ದಿಲ್ಲ ಮಾಡಿ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮಾಡಲಿ, ಜನ ತೀರ್ಮಾನ ಮಾಡ್ತಾರೆ, ಮಾಡಿದ್ದಾರೆ, ಮಾಡೋಣ. ಇವರು ಈಗ ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಿರೋಧ ಪಕ್ಷದ ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ವಿರೋಧ ಪಕ್ಷ ರೂಲಿಂಗ್ ಪಾರ್ಟಿ ಒಂದೇ ಗಾಲಿ ಚಕ್ರಗಳು. ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿದ್ದರೆ ಸರ್ಕಾರವೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತದೆ. ವಿರೋಧ ಪಕ್ಷ ವೀಕ್ ಆಗಿದ್ದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ, ಸರ್ಕಾರವೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ದಿಸ್ ಈಸ್ ಎ ಫ್ಯಾಕ್ಟ್. ಸೊ ನಾವು ಇವತ್ತು ಜನಗಳಿಗೆ ಅನೇಕ ಭರವಸೆಗಳನ್ನು, ಅನೇಕ ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ. ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರು ಹೇಳಿದ್ರು, ಹಿಂದೆ ಅನೇಕ ಭಾಗ್ಯಗಳು ಕೊಟ್ರಿ, ಅನೇಕ ಭಾಗ್ಯಗಳು ಕೊಟ್ರಿ, ಆದರೂ ಸೋತ್ರಿ ಅಂತ ಹೇಳಿ. ಸೋತಿರೋದು ನಿಜ. 2018ರಲ್ಲಿ ಯು ಆರ್ ಡಿಫೀಟೆಡ್. ಆದರೆ ನಿಮ್ಗೆ ಜನ ಓಟ್ ಕೊಟ್ಟಿದ್ದೀರಾ? ಇಲ್ಲ. ದೇರ್ ವಾಸ್ ಎ ಫ್ರಾಕ್ಚರ್ಡ್ ವರ್ಡಿಕ್ಟ್. 104 ದೇರ್ ವಾಸ್ ಎ ಫ್ರಾಕ್ಚರ್ಡ್ ವರ್ಡಿಕ್ಟ್. ಜನ ಯಾರಿಗೂ ಆಶೀರ್ವಾದ ಮಾಡಿರಲಿಲ್ಲ, ನಮಗಂತೂ ಮಾಡಿರಲಿಲ್ಲ. ಬಿಕಾಸ್ ನಾವು 80 ಜನ ಗೆದ್ದಿದ್ದು,
ನಾವು ಮಾಡಿರಲಿಲ್ಲ, ಸೋತಿದ್ದೀವಿ. ನಾವು ಒಪ್ಕೊಂಡಿದ್ದು ಜನರ ತೀರ್ಮಾನನ ಒಪ್ಕೊಂಡಿದ್ದು. ನೀವು ಒಪ್ಕೊಂಡ್ರ? ಜನರ ತೀರ್ಪು ಒಪ್ಕೊಂಡಿದ್ರ? ನಾವು ಒಪ್ಕೊಂಡಿದ್ದು ಇಲ್ಲ. ಪ್ಲೀಸ್ ಸರ್, ಈಗ ನಾವು ಒಪ್ಕೊಂಡಿದ್ದು ಅಲ್ಲ ಸರ್. ಅಲ್ಲ, ಇವರು ತೀರ್ಪು ಒಪ್ಕೊಂಡಿದ್ರೆ ಸಮ್ಮಿಶ್ರ ಸರ್ಕಾರ ಮಾಡ್ತಿರ್ಲಿಲ್ಲ. ಆ ತೀರ್ಪಿನ ವಿರುದ್ಧ ಇಲ್ಲಿ ಚುನಾವಣೆಗಿಂತ ಮುಂಚೆ ಭಾರಿ ವಿರೋಧಗಳನ್ನ ಮಾಡಿ ಯಾಕೆ ಒಪ್ಪಿಕೊಳ್ಳಲಿಲ್ಲ ಅಂತಂದ್ರೆ, ಕೋಮುವಾದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬಾರದು, ಕೋಮುವಾದಿ ಪಕ್ಷಗಳು ಅಧಿಕಾರಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ಒಪ್ಪಿಕೊಳ್ಳಲಿಲ್ಲ ನಾವು. ಅಲ್ಲ, ನೀವು ಹೋಲ್ಸೇಲ್ ಕೋಮುವಾದಿ ಬಂದ್ರೆ ರಾಜ್ಯ ಮುಖ್ಯಮಂತ್ರಿ ಈಗ ಪ್ರತಿಪಕ್ಷ ಚರ್ಚೆ ಮಾಡಿದ್ರೆ ಎಷ್ಟು ಕೂಡ ಚರ್ಚೆ ಮಾಡಿದ್ರೆ ಹೋಗ್ಬಹುದು. ಅಲ್ಲ, ಎಲ್ಲ ಏನು ಈಗ ನೋಡಿ, ಪ್ರತಿಯೊಂದು ವಿಚಾರ ರೀತಿಯಲ್ಲಿ ಮ್ಯಾಂಡೇಟ್ ಬಂದಾಗಲೇ ಅಧಿಕಾರ ಬರ್ಲಿ, ನಾವು ಮಾಡೇ ಇಲ್ಲ ಅನ್ನೋದು ಚರ್ಚೆ ಮಾಡ್ಲಿಕ್ಕೆ ಸರ್ಕಾರದಲ್ಲಿ ಇದ್ರೆ ಮಂತ್ರಿಗಳಾಗಿ ಗೌರವರ ಹತ್ರ ಹೋಗಿ ಸರ್ಕಾರ ಮಾಡಿದ್ದು ಈಗ ಚುನಾವಣೆ ರಿಸಲ್ಟ್ ಪ್ರಿಯಾಂಕಾ ಅವ್ರೆ, ಎಂಬಿ ಪಾಟೀಲ್ ಅವ್ರೆ, ಆಯ್ತು ಈಗ ಪ್ರಿಯಾಂಕಾ, ಪ್ರಿಯಾಂಕಾ ಅವ್ರೆ, ಆಯ್ತಲ್ಲಿ ಮುಖ್ಯಮಂತ್ರಿ ಈಗ ನೀವು ನೋಡಿ, ನೀವು ಮಾತ್ರ ಅವ್ರು ಮತ್ತೆ ಮಾತಾಡ್ತಾರೆ. ಇದೇ ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ ಆಗ್ತಾ ಇಲ್ಲಿ. ಇಲ್ಲಿ ಮುಖ್ಯಮಂತ್ರಿ ಆಯ್ತು, ನೀವು ಪ್ರಿಯಾಂಕಾ ಕೂತ್ಕೊಳ್ಳಿ. ಈಗ ಕೂತು ಎಲ್ಲರಿಗೆ ವಿಷಯ ಎಲ್ಲರಿಗೆ ಗೊತ್ತಿದೆ, ಎಲ್ಲಾ ವಿಚಾರಗಳು ರಾಜ್ಯದ ಎಲ್ಲ ಜನರಿಗೆ ಗೊತ್ತಿದೆ. ಈಗ ಅಲ್ಲಿ ಸ್ಪಷ್ಟವಾಗಿ ಉತ್ತರ ಕೊಡದಾಗೆ ಉತ್ತರ ಕೊಡುವಂತ ಅವಕಾಶ ಆಗ್ಲಿ.